जन जन हमारे ದೇವದಾನವರಲ್ಲಿ ದೇವತೆಗಳಿಗೆ ಜಯ ಖಂಡಿತ ಸುಮ್ಮನೆ ಹಿಂದಿರುಗಿರಿ ದುಷ್ಟರು ಮೃತ ನನ್ನ ವಜ್ರಾದಿಗಿದೆ ನಿಮ್ಮ ರುಂಡಗಳನ್ನು ಏಕೆ ಬಲಿ ಕೊಡ್ತೀರ ಈ ಸ್ವರ್ಗಾಧಿಪತಿ ನಾವು ಗೆಲ್ಲುವುದು ಅಸಂಭವ ಅಸಾಧ್ಯ ದೈತ್ಯನ ಅಸ್ತ್ರಗಳಿಂದ ನಿನ್ನ ಮಸ್ತಕ ಚಿತ್ತ ಬಿಡದೆ ಬಿಡಬಾರಿ ಸುಮ್ಮನೆ ಬಿಟ್ಟು ಹೊರಗೆ ಹಣ ಕೇಳಿ ಏನೇ ರಕ್ಕಸ ಬೇಗ ಮಿಂಚುಗಳ ಅರಮನೆಯಲ್ಲಿ ಮಿಂಚಿನಂತೆ ಮಿಂಚು ಹೊಂಚಾಗಿ ಸಂಚಿಸಿ ಕೊಲ್ಲ ಕಾಲದಲ್ಲಿ ನಿಮ್ಮಂತಹ ಕಂಠಗಳನ್ನು ತರದೂರಿಸಿದ ಬಿಡದಕ್ಕೆ ಈ ಸಹಸ್ರಾಕ್ಷರ ಮುಂದೆ ನಿನ್ನ ಅಹಂಕಾರವೇ ಪತಾಂತ ಜಗ ಜಗನೆ ದ್ವೈಪ ಜೋಲೆಯಿಂದ ಈ ದೇವ ಲೋಕವನ್ನು ಭಸ್ಮ ಮಾಡುವ ಈ ಭಯಂಕರ ತ್ರಿಲೋಕ ಭೀಕರ ಅಗ್ನಶೂರ ಸಂಬರ ಎದುರು ಯುದ್ಧ ಮಾಡುವೆ ಎಂಬ ದಾಂದ ನಾಲ್ ಹೊರಿಸಿ ಬಂದ್ಬಿಟ್ಟು ಹೆಬ್ಬುಲಿ ಅಂತೆದ್ದು ಹೊಂದ್ಬಿಟ್ಟು ಅಸಲು ಕೈಯಲ್ಲಿ ಹಿಡಿದರೆ ಹೊರಿ ಹೋಗಿದರೆ ಚಕ್ಕರಿದರ ಆಗಿರುವಾಗ ನಿನ್ನಂತ ನನಗೆ ಲೆಕ್ಕವೆಂಬ ದಾಂದ ಬರೆಯ ಒಣಮಾತುಗಳಿಂದ ಅಬ್ಬರಿಸಿದರು ಒಬ್ಬರಿಸಿದರು ಇಲ್ಲಿ ಬೆದರವರು ಯಾರಲ್ಲ ಸಿದ್ಧನಾಗಲಿ ಸಿದ್ಧನಾಗು ಭ್ರಷ್ಟ ಯುದ್ಧ ಯುದ್ಧವೇ ಆಗಲಿ ಸಿದ್ಧನಾಗು
ಈ ಬಡ ದೇವತೆಗಳೆಲ್ಲ ನಾವು ಹೇಳಿದ ಹಾಡುಗಳಂತೆ ಕಾರ್ಯ ಸಾಧಿಸಬೇಕು. ಆದರೆ ಈ ನೀಚರಲ್ಲಪ್ಪ ನಾಯರು ಆದರಲ್ಲ, ಏನು ಮಾಡುವುದು? ಅಷ್ಟೇ ತಾನೆ, ಈಗ ನೋಡುತ್ತಿರು ಏಲೈ ಪರದೇವತೆಗಳು, ನೀನು ನನ್ನ ಅರಮನೆಯಾಗಿ ನಡೆಯಬೇಕು, ನನ್ನ ಆಜ್ಞೆ ಪಾಲಿಸಬೇಕು. ಎಲೈ ವರುಣ, ನೀನು ನನ್ನ ಆಜ್ಞೆಯಂತೆ ನಡೆಯಬೇಕು. ನೀನು ನಾನು ಏಳಿದ ದಿಕ್ಕಿಗೆ ಗಾಳಿ ಬೀಸಬೇಕು. ಅಪ್ಪಣೆ ಪ್ರಭು, ಎಲೈ ಅಗ್ನಿ, ನೀನು ನಮ್ಮ ಆಜ್ಞೆಯಂತೆ ನಡೆಯಬೇಕು. ವಸ್ತುಗಳು ನಮ್ಮವೇ, ಇನ್ನು ನಮ್ಮನ್ನು ಎದುರಿಸಿ ಉಳಿಯೋರು ಈ ಚತುರ್ಥ ಸಭೆಯಲ್ಲಿ ಇನ್ನು ನಮ್ಮನ್ನು ಎದುರಿಸಿ ನಿಲ್ಲುವ ಧೀರರು ಭೂಮಂಡಲದಲ್ಲಾಗಲಿ ದೇವ ಲೋಕದಲ್ಲಾಗಲಿ ಯಾರು ಇಲ್ಲ. ಆದರೂ ನನಗೆ ಸಮಾಧಾನವಿಲ್ಲ. ಏಕೆ ಏಕೆ ಸಹೋದರ ಅಣ್ಣ, ಈ ಬ್ರಹ್ಮ ಸೃಷ್ಟಿಯು ನಮ್ಮ ಕೈಯಲ್ಲಿರಬೇಕು, ವೈಕುಂಠವು ನಮ್ಮ ಕಾಲಡಿಯಲ್ಲಿರಬೇಕು. ಆ ಕೈಲಾಸವು ತಮ್ಮದೇ ಆಗಬೇಕು. ಆ ಬ್ರಹ್ಮ ದೇವರು ನಮ್ಮ ಆಜ್ಞೆಯಂತೆ ಸೃಷ್ಟಿ ಕಾರ್ಯ ಮಾಡಬೇಕು. ಆ ಕಬಡಿ ವಿಷ್ಣುವನ್ನು ವೈಕುಂಠದಿಂದ ಓಡಿಸಬೇಕು. ಕೈಲಾಸಪತಿ ಶಂಕರನು ನಮಗೆ ಜ್ಞಾತಿಯಾಗಬೇಕು. ಇದೇ ನನ್ನ ಮಹಾದಾಸೆ, ಇದಕ್ಕೆ ನೀನು ಹೆಚ್ಚಾರಣ. ಏನು ಈ ಲೋಕಗಳೇ, ಹೋಗೋದು ಹೋಗೋದು, ತ್ರಿಮೂರ್ತಿಗಳನ್ನು ಜಯಿಸಿದರೆ ನಮಗೆದುರು ನಿಲ್ಲುವರು ಈ ಚತುರ್ಥಸಭೆಯಲ್ಲಿ ಅವರಿಲ್ಲರನ್ನ ಬರುತ್ತ ಸಹೋದರ. ಲೋಕಾಧಿಪತಿಗಳೇ ನಾವು, ಮೂಲೋಕ ಭೀಕರರು ನಾವು, ನಾವೇ ರಕ್ಷಕರು, ನಾವೇ ಶಿಕ್ಷಕರು. ನರಲೋಕವನ್ನು ಬ್ರಹ್ಮಲೋಕಕ್ಕೆ ಅಣ್ಣ, ನಾನೇ ಹೋಗಿ ಆ ಬ್ರಹ್ಮನನ್ನು ಸತ್ಯಲೋಕದಿಂದ ಓಡಿಸಿ ಇಡೀ ಬ್ರಹ್ಮಾಂಡವನ್ನೇ ಜಯಿಸುತ್ತೀನಿ. ನೀನು ನನ್ನನ್ನು ಆಶೀರ್ವದಿಸಣ್ಣ. ಸರಿ, ನೀನ್ ನಿಶ್ಚಯಂತಾಗಲಿ ಸಹೋದರ. ಹೋಗು, ದಿಕ್ಕಿಗೆ ಸೋಲಿಯಾಗಿ ಹಿಂದಿರುಗುವ ಹೋಗು ಸಹೋದರ. ಅಖಂಡವಾಗಿ
ವಿಷ್ಣು ಬ್ರಹ್ಮರನ್ನು ಜಯಿಸಿ ಸಂತ ಸತ್ಯಲ ಮಹಾಧಿಪತಿಗಳು ನಾವೇ ಆದೆವು. ಇನ್ನುಳಿದಿರುವುದು ವೈಕುಂಠ. ಆದರೆ ಇನ್ನು ನಮ್ಮ ನೆದರಿಸುವ ಧೀರರು ಯಾರು ಇಲ್ಲದಂತಾಗುವರು ನಡೆಯಣ್ಣ. ಆದರೆ ಆ ಮಾಯಾವಿ ವಿಷ್ಣುವನ್ನು ಜಯಿಸುವ ಜಡವರಿಸಬಹುದು. ನನ್ನ ಶಕ್ತಿಯ ಬಲಿತಕ್ಕೆ ಬ್ರಹ್ಮಾಂಡದ ಚದುರಿ ಬೀಳುತ್ತಿರುವ ನಡೆಯು ನನ್ನಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಅವನೇನಾದರೂ ತಲೆ ತಪ್ಪಿಸಿಕೊಂಡರೆ ಮಾರ್ನಿಂಗ್ ಅಂತ ಇತ್ತು ಅಪ್ಪವನ ಕೈವೇ.